ಉಪಚುನಾವಣೆಯಲ್ಲಿ ಕುರುಡು ಕಾಂಚಾಣ ಮತದಾರರಿಗೆ ಹಣ ಹಂಚುತ್ತಾ ಇರುವ ದೃಶ್ಯ ವೈರಲ್ ಹಾನಗಲ್ನಲ್ಲಿ ಮಹಿಳಾ ಸಂಘಟನೆಗಳ ಮೂಲಕ ಹಣ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಬರ್ತಾ ಇದೆ ಬಿಜೆಪಿ ಪರವಾಗಿ ಹಣ ಹಂಚುತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಬರ್ತಾ ಇದೆ ಸೋಮಾಪುರ ಗ್ರಾಮದಲ್ಲಿ ಹಣ ಹಂಚಿಕೆ ಆರೋಪ ಕೇಳಬಂದಿರುವಂತದ್ದು ಹಾನಗಲ್ ಕ್ಷೇತ್ರದಲ್ಲಿ ಒಂದು ಮತಕ್ಕೆ 500 ರೂಪಾಯಿಯಂತೆ ಹಣ ಹಂಚುತ್ತಾ ಇದ್ದಾರೆ ಬ್ಯಾಂಕ್ ಪಾಸ್ ಬುಕ್ ಆಧಾರ್ ಕಾರ್ಡ್ ಅನ್ನು ಪಡೆದು ಹಣ ಹಂಚಲಾಗ್ತಾ ಇದೆ ಸ್ವಸಹಾಯ ಸಂಘಗಳ ಹೆಸರಿನ ಮೇಲೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ ಮತದಾರರಿಗೆ ಹಣ ಹಂಚುತ್ತಾ ಇರುವಂತ ದೃಶ್ಯಗಳು ಇದೀಗ ವೈರಲ್ ಆಗಿರುವಂತದ್ದು ಒಂದು ವೋಟ್ಗೆ 500 ರೂಪಾಯಿಯಂತೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಆ ಕುರಿತಂತೆ ಒಂದಷ್ಟು ದೃಶ್ಯಗಳು ಇದೀಗ ವೈರಲ್ ಆಗಿದೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಹಾಗೆ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹಣವನ್ನ ಹಂಚುತ್ತಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ ಇಲ್ಲಿ ಸ್ವಸಹಾಯ ಸಂಘಗಳನ್ನು ಬಳಸಿಕೊಂಡು ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಅದಕ್ಕೆ ಪೂರಕವಾದಂತ ದೃಶ್ಯಗಳು ಕೂಡ ಇದೀಗ ಲಭ್ಯ ಆಗಿದೆ ಇನ್ನು ಹಣ ಹಂಚಿಕೆ ವೇಳೆ ಮತದಾರರಿಗೆ ಒಂದಷ್ಟು ಆಮಿಷವನ್ನ ಒಡ್ಲಾಗ್ತಾ ಇದೆ ನಿಮ್ಮೂರ ಅಳಿಯ ಬೊಮ್ಮ ಇದ್ದಾರೆ ನಿಮ್ಮ ಸರ್ಕಾರ ಇದೆ ಅಂತ ಮತಬೇಟೆಗಿಳಿದಿದ್ದಾರೆ ಎರಡನೇ ನಂಬರ್ ಬಿಜೆಪಿಗೆ ವೋಟ್ ಹಾಕಿ 50 ವರ್ಷದಿಂದ ಉತ್ತರ ಕರ್ನಾಟಕದವರು ಸಿಎಂ ಇರಲಿಲ್ಲ ಬೊಮ್ಮಾಯಿ ಮರ್ಯಾದೆಯನ್ನ ಉಳಿಸಬೇಕು ಅಂತ ಮತಯಾಚನೆ ಮಾಡಲಾಗ್ತಾ ಇದೆ ಇಲ್ಲಿ ಒಂದಷ್ಟು ಎಮೋಷನಲ್ ಆಗಿ ಮತಬೇಟೆಗೆ ಇಳಿದಿರುವಂತದ್ದು ನಿಮ್ಮೂರಿನ ಅಳಿಯ ಬೊಮ್ಮಾಯಿ ಅವರಿದ್ದಾರೆ ಅವರೇ ಸಿಎಂ ಆಗಿದ್ದಾರೆ ಉತ್ತರ ಕರ್ನಾಟಕದವರು ಸಿಎಂ ಆಗಿದ್ದಾರೆ ಹಾಗಾಗಿ ಅವರ ಮರ್ಯಾದೆಯನ್ನ ಉಳಿಸಬೇಕಾಗಿದೆ ಎರಡನೇ ನಂಬರ್ ಬಿಜೆಪಿಗೆ ವೋಟ್ ಹಾಕಿ ಅಂತ ಮತದಾರರಿಗೆ ಆಮಿಷವನ್ನ ಒಡ್ಡಲಾಗ್ತಾ ಇದೆ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಕಂಬಳಿ ಕದನ ಜೋರಾಗಿದೆ ವಿಜಯಪುರದಲ್ಲಿ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಎಚ್ ಡಿ ಕೆ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಎಲ್ಲಿ ಕುರಿ ಕಾದದ್ದು ಅಷ್ಟೊತ್ತಿಗೆ ಅವರ ತಂದೆ ಎಂಎಲ್ಎ ಆಗಿದ್ರು ನಾನು ಕಂಬಳಿಯನ್ನ ರಾಜಕೀಯಕ್ಕೆ ತಂದಿರಲಿಲ್ಲ ಕಂಬಳಿಯನ್ನ ರಾಜಕೀಯಕ್ಕೆ ತಂದಿದ್ದು ಸಿಎಂ ಬೊಮ್ಮಾಯಿ ಅಂದ್ರು ಈ ವೇಳೆ ಎಚ್ ಡಿ ಕೆ ವಿರುದ್ಧವೂ ಕಿಡಿಕಾರಿ ಕುಮಾರಸ್ವಾಮಿ ಕುರಿ ಮಂದೆಯಲ್ಲಿ ಎಲ್ಲಿ ಮಲಗಿದ್ರು ಎಚ್ ಡಿ ಕೆ ಒಬ್ಬ ದೊಡ್ಡ ಸುಳ್ಳುಗಾರ ಕುಮಾರಸ್ವಾಮಿ ಬಗ್ಗೆ ನಾನು ಮಾತಾಡಲ್ಲ ಅಂತ ಕುಟುಕಿದ್ದಾರೆ ಸ್ವಾಮಿ ಕುಮಾರ್ ನಾನು ಐ ಡು ನಾಟ್ ವಾಂಟ್ ಟು ರಿಯಾಕ್ಟ್ ಟು ಮಿಸ್ಟರ್ ಕುಮಾರಸ್ವಾಮಿ ಬಿಕಾಸ್ ಈಸ್ ಎ ಗ್ರೇಟ್ ಲಯರ್ ಎಲ್ಲಿ ಕಾದಿದ್ರೆ ತೋರ್ಸಪ್ಪ ಎಲ್ಲಿ ಯಾವಾಗ ಏನು ಅಂತ ಹೇಳ್ಬೇಕಲ್ಲ ಸುಮ್ಮನೆ ಕುರಿ ಕಾದಿದ್ದೀನಿ ನಾನು ಅಂತ ಅನ್ನೋದು ಆ ಕುಮಾರಸ್ವಾಮಿ ನಾನು ಕುರಿ ಮಂದಲ್ಲಿ ಮಲಗಿದ್ದೆ ಅಂತ ಅನ್ನೋದು ಎಲ್ಲಿ ಮಲಗಿದ್ರು ಇವ್ರ ಅಪ್ಪದಿವರು ಆಗಲೇ ಎಮ್ ಎಲ್ ಎಗಳಾಗಿ 62-67 ಇಸ್ವಿನಲ್ಲಿ ಎಮ್ ಎಲ್ ಎಗಳಾಗ್ಬಿಟ್ಟಿದ್ರು ಆಮೇಲೆ ಹುಟ್ಟಿರೋರು ಇವರು ಎಲ್ಲಿ ಕುರಿ ಕಾದ್ರಪ್ಪ ಹೇಳೋ ನಾನು ದೇವೇಗೌಡರು 62 ಎಮ್ ಎಲ್ ಎ ಆದರು ಇವರು ಆಗ್ತಾನೆ ಹುಟ್ಟಿದ್ದಾರೆ ಕುಮಾರಸ್ವಾಮಿ ಎಲ್ಲಿಗೆ ಕುರಿ ಮಂದೆ ಒಳಗಡೆ ಇದ್ದ ಇವರು ಬಸವರಾಜ ಬೊಮ್ಮಾಯಿ ಅವ್ರ ಎಸ್ ಆರ್ ಬೊಮ್ಮಾಯಿ ಅವರು ಅವರು ಎಮ್ ಎಲ್ ಎ ಆಗಿದ್ದರು ಎಮ್ ಎಲ್ ಸಿ ಆಗಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಇವರು ಅವ್ರ ಮಗ ಇವೆಲ್ಲಿ ಕುರಿ ಕದಿದ್ದಪ್ಪ ಇವರು ಎಲ್ಲಿ ಬಸವರಾಜ ಬೊಮ್ಮಾಯಿ ಎಲ್ಲಿ ಕುರಿ ಕದಿದ್ದದು ಏನು ಇವೆಲ್ಲ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು ಕಂಬಳಿ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು ನಾನು ಅದ್ರ ಬಗ್ಗೆ ಮಾತಾಡಲ್ಲ ಕಂಬಳಿ ನಮ್ಮ ಅದು ಸಂಕೇತ ಕುರುಬರು ಸಂಕೇತ ಗೊತ್ತಾಯ್ತಾ ನಾನು ಅದಕ್ಕೆ ಅಗೌರವ ಮಾಡೋಕ್ಕೆ ಹೋದಿನ ನಾನು ಅದನ್ನು ರಾಜಕೀಯಕ್ಕೆ ತಂದಿರಲಿಲ್ಲ ಯಾವತ್ತೂ ಕೂಡ ಇವತ್ತಿನವರಿಗೆ ಕಂಬಳಿ ಬಗ್ಗೆ ಮಾತಾಡಿರಲಿಲ್ಲ ಬಸವರಾಜ ಬೊಮ್ಮಾಯಿ ಶುರು ಮಾಡಿದ್ರು ಮಾತಾಡೋಕ್ಕೆ